ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ದಿನ ನೀವು ನೋಡ್ತಕ್ಕಂಥ ದೃಶ್ಯ ಬೆಳಗಾವಿ ಹುಲಿಗಳ ಆಗಿರ್ತಕ್ಕಂಥ ಗೋಕಾಕ್ ತಾಲೂಕಿನ ಹುಡುಗರ ಆರ್ಭಟ ನೋಡ್ಬೋದು. ಈಗ ಮೊದಲನೇ ರೌಂಡ್ ಪ್ರಾರಂಭವಾಗಿದೆ. ಈ ಒಂದು ವಿಡಿಯೋದಲ್ಲಿ ನೋಡ್ತಕ್ಕಂಥ ದೃಶ್ಯ ಅತ್ಯಂತ ಮೈ ರೋಮಾಂಚಕಾರಿಯಾಗಿರ್ತಕ್ಕಂಥ ದೃಶ್ಯ. ಯಾಕಂದರೆ ನಮ್ಮ ಬೆಳಗಾವಿ ಹುಲಿಗಳಲ್ಲಿ ಆರ್ಮಿ ಅಂದ್ರನ್ನ ಏನೋ ಒಂಥರ ಸಿಟ್ಟು, ಅದನ್ನು ಸೇರಬೇಕಂತಕ್ಕಂಥ ಸಿಟ್ಟು, ಅದಕ್ಕಾಗಿ ಮಾಡಿರ್ತಕ್ಕಂಥ ಸಾಹಸವನ್ನು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಮೊದಲನೇ ರೌಂಡ್ ಇವಾಗ 30 ಸೆಕೆಂಡ್ ಆಗಿದೆ. ಆಲ್ರೆಡಿ ಅರ್ಧ ಗ್ರೌಂಡ್ಕಿಂತ ಜಾಸ್ತಿ ಬಂದಿದ್ದಾರೆ ಸ್ವಲ್ಪ ಅಭ್ಯರ್ಥಿಗಳು. ನೋಡ್ತಾ ಇರ್ಬೋದು, ಕತ್ಲಿದೆ. ಫಸ್ಟ್ ಬ್ಯಾಚ್ ಈ ವಿಡಿಯೋ ಆಗಿದೆ. ನೋಡ್ಬೋದು ಅಭ್ಯರ್ಥಿಗಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಓಟವನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. ಮೊದಲನೇ ಅಭ್ಯರ್ಥಿಯ ಸ್ಟೆಪ್ ನೋಡ್ಬೋದು, ಯಾವ ರೀತಿ ಓಡ್ತಾ ಇದೆ, ಅಗ್ದಿ ಕ್ಲಿಯರಾಗಿ ಕಾಣ್ತಾ ಇದೆ. ನೋಡ್ಬೋದು ಎಲ್ಲರೂ ಫಸ್ಟ್ ಟ್ರ್ಯಾಕಲ್ಲಿ ಓಡ್ತಾ ಇದ್ದಾರೆ, ಅಗ್ದಿ ಫ್ರೀ ಸೇರಿ ಪ್ಲ್ಯಾನಿಂಗ್ ಸೇರಿ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ. ನೋಡ್ಬೋದು ಯಾರೂ ಕೂಡ ಟ್ರ್ಯಾಕ್ ಬಿಟ್ಟು ಹೊರಗಡೆ ಓಡ್ತಾ ಇಲ್ಲ, ಫಸ್ಟ್ ಟ್ರ್ಯಾಕಲ್ಲೇ ಓಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೂಪ್ ಇಲ್ಲ, ಏನಿಲ್ಲ, ತಮ್ಮಷ್ಟಕ್ಕೆ ತಾವೇ ಅಗ್ದಿ ಆರಾಮ್ಸಿರಿ ನಾನು ಪಾಸ್ ಆಗ್ತೀನಿ ಅನ್ನತಕ್ಕಂಥ ಒಂದು ಜೋಶಲ್ಲಿ ಯಾವ ರೀತಿ ಓಡ್ತಾ ಇದ್ದಾರೆ ನೋಡಿ. ಈ ಒಂದು ವಿಡಿಯೋ ಕಂಟಿನ್ಯೂಸ್ ಆಗಿ ನಿಮ್ಗೆ ಇಷ್ಟ ಆಯಿತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ ಹುಡುಗರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಯಾರು ಮೊದಲ ಸಾರಿ ಪ್ರಯತ್ನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿ ಹೊರಗೆ ಹೋಗ್ತಾ ಇದ್ದೀನಿ, ಹೊರಗೆ ಹೋಗಬಾರ್ದಪ್ಪ ತಮ್ಮ, ಓಡಬೇಕು ನಿನಗೆ, ಇದಕ್ಕೆ ಹಾಕಿರ್ತಕ್ಕಂಥ ಎಫರ್ಟು ಅಷ್ಟಿಷ್ಟಲ್ಲ. ಇದು ನಮ್ಮ ಮೂಡಲಗಿಯ ಕೋಚಿಂಗ್ ಸೆಂಟರ್ ಆಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರದ ವಿಡಿಯೋ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಬೀದರ್ ರ್ಯಾಲಿಯಲ್ಲಿ ಫಿಸಿಕಲ್ ಹಾಗೂ ಮೆಡಿಕಲ್ ಪಾಸ್ ಮಾಡಿರ್ತಕ್ಕಂಥ ಭಾವಿ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ಲಿಖಿತ ತರಬೇತಿಯ ತರಗತಿಗಳು ಪ್ರಾರಂಭವಾಗಿರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನು ಸಂಪರ್ಕಿಸಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಇದಕ್ಕಿಂತ ಮುಂಚೆ ನಡೆದಿರತಕ್ಕಂಥ ಹಾವೇರಿ ರ್ಯಾಲಿಯಲ್ಲಿ ಪೂರ್ವಭಾವಿ ಲಿಖಿತ ಪರೀಕ್ಷೆಯನ್ನು ಪಡೆದುಕೊಂಡು ನಮ್ಮ ಸಂಸ್ಥೆಯಲ್ಲಿ 25 ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ತಿಳಿಸಲು ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಅದೇ ರೀತಿಯಾಗಿ ಮುಂಬರ್ತಕ್ಕಂಥ ಬೀದರ್ ರ್ಯಾಲಿಯಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಮಾಡುವ ದೃಷ್ಟಿಯಿಂದ ನಾವು ಈ ಪೂರ್ವಭಾವಿ ಲಿಖಿತ ಪರೀಕ್ಷೆಯನ್ನು ಪ್ರಾರಂಭಿಸಿದ್ದೇವೆ. ಈಗ ನೋಡ್ಬೋದು ಎರಡನೇ ರೌಂಡ್ ಸಮೀಪ ಮುಗಿಸಕ್ಕೆ ಬಂದಿದ್ದಾರೆ. ಕಾರ್ನರಲ್ಲಿ ನೋಡಿ ಯಾವ ಅಭ್ಯರ್ಥಿಗಳು, ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಎಲ್ಲ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾರ್ನರಲ್ಲಿ ಸೈಡ್ ಓಡ್ತಾಯಿದ್ರು, ಆದರೆ ಇವೆಲ್ಲ ಅಭ್ಯರ್ಥಿಗಳು ಫಸ್ಟ್ ಟ್ರ್ಯಾಕಲ್ಲೇ ಓಡ್ತಾ ಇದ್ದಾರೆ. ಅಂದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ್ ಆಯಿತು, ಸೆಕೆಂಡ್ ಗ್ರೂಪ್ ಆಯಿತು, ಪಾಸ್ ಆಗತಕ್ಕಂಥ ಒಂದು ಚಾನ್ಸ್ ಇದೆ. ನೀವು ನೋಡ್ಬೋದು ಮೈ ರೋಮಾಂಚನ ಅಂತಕ್ಕಂಥ ಒಂದು ದೃಶ್ಯ. ಈ ಒಂದು ರ್ಯಾಲಿಯಲ್ಲಿ ಈ ಟ್ರ್ಯಾಕಲ್ಲಿ ಓಡಬೇಕಾದ್ರೆ ಏನು ಬೇಕಪ್ಪ ಅಂದರೆ ದಮ್ ಬೇಕು, ತಾಕತ್ತು ಬೇಕು, ಕಿಚ್ಚು ಬೇಕು. ನಾ ಇಂಥ ವರ್ಡ್ಗಳನ್ನ ಯಾಕೆ ಯೂಸ್ ಮಾಡತ್ತೇನಂದ್ರೆ, ಈ ಒಂದು ರ್ಯಾಲಿಯಲ್ಲಿ ನೀವು ಪಾಸ್ ಆಗಬೇಕಾಗಿತ್ತಂದ್ರೆ ನಿಮಗೆ ಎದೆ ಒಳಗೆ ಕಿಚ್ಚು ಹತ್ತಬೇಕು, ಫೈರ್ ಹಾಕಬೇಕು, ಅವಾಗ ಮಾತ್ರ ನೀವು ಈ ರ್ಯಾಲಿ ಒಳಗೆ 4 ರೌಂಡ್ 16 ಮೀಟ್ರನ್ನು 5:45 ಕವರ್ ಮಾಡೋಕ್ಕೆ ಸಾಧ್ಯ ಇದೆ. ಅದು ನಮ್ಮ ಬೆಳಗಾವಿ ಹುಲಿಗಳು ಇವತ್ತಿನ ದಿನ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಮೊದಲನೇ ಈಗ ಎರಡನೇ ರೌಂಡ್ ಕಂಪ್ಲೀಟ್ ಆಗಿ ಮೂರನೇ ರೌಂಡನ್ನು ಸ್ಟಾರ್ಟ್ ಮಾಡಿದರೆ ಕೇವಲ ಮೂರನೇ ರೌಂಡನ್ನು ಕೂಡ 3:40 ಮುಗಿಸ್ಬೋದಂತಕ್ಕಂಥ ಒಂದು ಸಾಧ್ಯತೆ ಇದೆ. ನೀವು ಕೂಡ ಈ ಒಂದು ವಿಡಿಯೋನ ಅತ್ಯಂತ ಕಾತುರತೆಯಿಂದ ನೋಡಿ ವೀಕ್ಷಿಸ್ಬೋದು. ನೋಡಿ ಇವಾಗ 3:10 ಆಗಿದೆ, ಆಲ್ರೆಡಿ ಎಲ್ಲಿ ಬಂದಿದೆ ಇಂಥ ಒಂದು ವಿಡಿಯೋ. ಈ ರೀತಿಯಾಗಿ ಓಡ್ತಕ್ಕಂಥ ವಿಡಿಯೋನ ನಾನು ಕೂಡ ನನ್ನ ಅನುಭವದಲ್ಲೇ ನೋಡಿಲ್ಲ. ಎಷ್ಟು ರೋಮಾಂಚನಕಾರಿಯಾಗಿ ಓಡ್ತಾ ಇದ್ದಾರೆ ನೋಡಿ ನಮ್ಮ ಅಭ್ಯರ್ಥಿಗಳು. ನೀವು 1000 ಜನದಲ್ಲಿ ಕೂಡ ಈ ಒಂದು ರ್ಯಾಲಿಯಲ್ಲಿ ಬಿಟ್ಟರೂ ಕೂಡ ಪಾಸ್ ಆಗ್ತಕ್ಕಂಥ ಒಂದು ಧೈರ್ಯ ಇದೆ. ಅದು ಯಾರಿಗಿರುತ್ತಂದರೆ ಗೋಕಾಕ್ ತಾಲೂಕಿನ ಹುಡುಗರು, ಮುಡ್ಲಗಿ ತಾಲೂಕಿನ ಹುಡುಗರಿಗೆ ಮಾತ್ರ ಸಾಧ್ಯ. ಅದು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ನಮ್ಮ ಗೋಕಾಕ್ ಸಾಹುಕಾರನ ಹುಡುಗರು ಅಂತ. ಯಾಕಂದರೆ ನಮ್ಮ ಗೋಕಾಕ್ ಸಾಹುಕಾರು ನಿನ್ನೆ ದಿನ ನಮ್ಮ ಬೀದರ್ ರ್ಯಾಲಿಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಫ್ರೀಯಾಗಿ ಉಚಿತವಾಗಿ ಬಸ್ನ ಸೌಕರ್ಯವನ್ನು ಕೂಡ ಕಲ್ಪಿಸಿದ್ರು. ನೋಡಿ 3:42 ಆಗಿದೆ, ಆಲ್ರೆಡಿ ಈಗ ಅಭ್ಯರ್ಥಿಯು 3ನೇ ರೌಂಡನ್ನು ಕಂಪ್ಲೀಟ್ ಮಾಡಿ 4ನೇ ರೌಂಡನ್ನು ಸ್ಟಾರ್ಟ್ ಮಾಡ್ತಿದ್ದಾನೆ 3:50. ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ಟೈಮಿಂಗ್ನ ಈ ಒಂದು ಗ್ರೌಂಡಲ್ಲಿ ಇನ್ನೂ ತನಕ ಯಾರೂ ಕುಣಿಸಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 3:56 ಆಲ್ಮೋಸ್ಟ್ ಒಂದು 30-40 ಜನ ಅಭ್ಯರ್ಥಿಗಳು ಕವರ್ ಆಗಿ ಹೋಗಿದ್ದಾರೆ 4:01. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಹುಲಿಗಳು ಕೇಳ್ತಾ ಇದ್ದರು ಸರ್ ಹೈಟ್ ಎಷ್ಟಿದೆ ಅಂತ. ಹೈಟು ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಇದೆ, 168 ಹೊರಗಡೆ ಇದೆ, 166 ಒಳಗಡೆ ಇದೆ. ಯಾರೂ ಕೂಡ ಬೇಜಾರಾಗಬೇಡಿ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದೀರಾ, ನೀವು ಕೂಡ ಧೈರ್ಯದಿಂದ ಅಲ್ಲಿ ಹೈಟ್ ಕೊಡಬೇಕಾದ್ರೆ ಬ್ಯಾಗೆಲ್ಲ ತೆಗೆದಿಟ್ಟು ಸಿಸ್ಟಮೆಟಿಕ್ಕಾಗಿ ಹೈಟ್ ಮೆಜರ್ಮೆಂಟ್ ಕೊಡಿ. ಅದೇ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಎಕ್ಯುರೇಟಾಗಿ ಮೆಜರ್ಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿ ಕೊಟ್ಟಿದ್ದಾರಲ್ಲ ಅದೇ ರೀತಿಯಾಗಿ ತೆಗೆದುಕೊಂಡು ಬನ್ನಿ. ಭಾಳಷ್ಟು ಎಫರ್ಟ್ ಹಾಕಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಇಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಸಲುವಾಗಿ ನೀವು ರನ್ನಿಂಗ್ನಿಂದ ಹೊರಗುಳಿಬಾರ್ದು. ಸೊ ನೋಡ್ಬೋದು ಇಲ್ಲಿ ಸ್ವಲ್ಪ ಜನ ಅಭ್ಯರ್ಥಿಗಳು ಫಸ್ಟ್ ರ್ಯಾಲಿ ಇರ್ಬೋದು, ಅವರು ಇದೇ ಫಸ್ಟ್ ಟೈಮ್ ಗ್ರೌಂಡಿಗೆ ಬಂದಿರ್ಬೋದು ಅಂತ ಅಭ್ಯರ್ಥಿಗಳು ಮಾತ್ರ ಹೋಗ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ ಇಲ್ಲಿ ಭಾಳಷ್ಟು ಜನ ರ್ಯಾಲಿ
ರ್ಯಾಲಿಗಳನ್ನ ನೋಡಿದ್ದೀನಿ. ಸಾಕಷ್ಟು ಒಂದು 40-50 ಜನ ಅಭ್ಯರ್ಥಿಗಳು ಗ್ರೌಂಡ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ರು. ಮೊದಲನೇ ಅಭ್ಯರ್ಥಿ ನೋಡಿ 4:50 ಆಗಿದೆ. ನೋಡಿ 1, 2, 3, 4, 5, 6, 7 ಮೊದಲ ಒಂದು 30 ಜನ ಟೀಮಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪಾಸ್ ಆಗ್ಬೋದು ಈ ಒಂದು ರ್ಯಾಲಿ ಒಳಗೆ. ಮಿನಿಮಮ್ ಒಂದು 50-60 ಜನ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಪಾಸ್ ಆಗೇ ಆಗ್ತಾರೆ. ಯಾಕಂದರೆ ಅಷ್ಟು ಟೈಮಿಂಗನ್ನು ಕವರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ವಿಡಿಯೋನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾರೆ ನೋಡಿ. ಓಕೆ ಓಕೆ ಫಸ್ಟ್ ಗ್ರೂಪ್ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19. ಮೊದಲ ಒಂದು ಗ್ರೂಪಲ್ಲಿ ಫಸ್ಟ್ ಗ್ರೂಪಾಗಿ ಪಾಸ್ ಆದಂಥ ಅಭ್ಯರ್ಥಿಗಳು 19 ಜನ ಪಾಸ್ ಆಗಿದ್ದಾರೆ. ಸೆಕೆಂಡ್ ಗ್ರೂಪ್ ಕೂಡ ಸಾಕಷ್ಟು ಪಾಸ್ ಆಗೇ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿ ಇದೆ. ಬೆಳಗಾವಿಯ ಹುಲಿಗಳಲ್ಲಿ ಕೂಡ ಇದೆ ಅಂತ ಹೇಳ್ತೀನಿ. ನೋಡಿ ಸೆಕೆಂಡ್ ಗ್ರೂಪ್ ಕೂಡ ಪಾಸ್ ಆಗೇ ಆಗಿದ್ದಾರೆ. ನಿಮಗೂ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ. ಜೈ ಹಿಂದ್.